ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣರವರ ಘನ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ ಜರುಗಿತು. ದಿನಾಂಕ 29/10/2018 ಸೋಮವಾರದಂದು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶಿರಾ ತಾಲೂಕು ಗ್ರಾಮಾಂತರ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವುದರಿಂದ ಹಾಗೂ ಮುಂದೆ ಉದ್ಭವಿಸಬಹುದಾದ ಬರಗಾಲ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧರಾಗಿ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಟಾಸ್ಕ್ ಫೋರ್ಸ್ ಸಮೇತ ಟಾಸ್ಕ್ ಫೋರ್ಸ್ ಇಸ್ ದೇರ್ ಓನ್ಲಿ ಟು ಸೀಸ್ ಎಮರ್ಜೆಂಟ್ ನಿಮ್ಗೆ ಇಮ್ಮಿಡಿಯೇಟ್ ಆಗಿ ವ್ಯವಸ್ಥೆ ಮಾಡಿಕೊಡೋದಕ್ಕೆ ಮಾಡಿ. ಎಕ್ಸಿಕ್ಯೂಟಿಷನ್ ಇಸ್ ಫ್ರಮ್ ಯು ಆಲ್ಸ್ ನೀವೇ ಮಾಡೋದು. ಟಾಸ್ಕ್ ಫೋರ್ಸ್ ಕೆಲಸ ಏನೇ ಅದೇ ರೀತಿ ಸಪ್ರೇಟ್ ಸಿಸ್ಟಮ್ ಇಲ್ಲ. ಅವರು ಎಮ್ ಎಲ್ ಎ ಇರ್ತಾರೆ, ಕಮಿಟಿ ಇರ್ತದೆ, ಅವರು ಇಂಥ ಕಡೆ ತೊಂದರೆ ಇದೆ, ಇಂಥ ತೊಂದರೆ ಇದೆ, ಅದನ್ನು ತಿಳಿಸ್ತಾರೆ. ಬೇಗ ಇಂಥ ಕಡೆ ಕ್ರಮ ತಗೊಳ್ಳಿ. ಸದ್ಯದಲ್ಲಿ ಯಾವುದೂ ಟ್ಯಾಂಕರ್ ಬರ್ತಾ ಇಲ್ಲ ಸರ್, ಆ ಥರ ನೋಡ್ತಿದ್ದೀವಿ. ಯಾವುದಾದ್ರೆ ಮಾಡ್ತಾರೆ ಸರ್. ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಕೋಆರ್ಡಿನೇಷನ್ ಒಬ್ಬರಿಗೊಬ್ಬರು ವಿಷಯ ತಿಳಿಸಿ ತಕ್ಷಣ ಒಬ್ಬರಿಗೆ ತಿಳಿಸಿ ನೀವು ಇಲಾಖೆ ಮಾಡ್ಬೋದು. ಅದಕ್ಕೆ ನೀವು ಇಮ್ಮಿಡಿಯೇಟ್ ತಕ್ಷಣ ಜಾಗೃತರಾಗಬೇಕು. ಕರೆಕ್ಟ್ ಫೋರ್ ಬಂದ ತಕ್ಷಣ ಕಂಪ್ಯೂಟರ್ ಅಂತ ಅದು ಪ್ರಾಬ್ಲಮ್ ಇದೆ. ಹಾಗಾಗಿ ಆ ಪ್ರಾಬ್ಲಮಿಗೆ ಇವತ್ತು ನಾಳೆ ಬರೋ ಪ್ರಾಬ್ಲಮ್ ಇವತ್ತು ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಯಾರಪ್ಪ ಹರಿಯಜೇಡಿ ಕೋವಿಡ್ ಕಾರ್ಯನಿರ್ವಹಣೆ ನಿರಂತರ ಜೊತೆಯಾಗಿದೆ. ಇಲ್ಲ ಅಣ್ಣ, ಈಗ ನಾನು ಮೀಟಿಂಗ್ ಮುಗಿದ ತಕ್ಷಣ ನಾನು ಅದೇ ಸೇಡಿಗೆ ಹೋಗ್ಬೇಕು, ಯಾಕಂದ್ರೆ ಅದು ನನ್ನ ಜೊತೆ ಬರೋಲ್ಲ. ಈಗ ಇನ್ಚಾರ್ಜ್ ನಾನೇ ಇರ್ತದೆ. ಇಲ್ಲ ಈಗ ಹೋಗ್ಬರ್ತೀನಿ, ಹೋಗಿ ಏನಿದೆ ಅದನ್ನ ಅಟೆಂಡ್ ಮಾಡ್ತೀನಿ. ಅದು ಮೇಡಮ್ ಈಗ ಲೈನ್ ಆಗಿದೆ ಅಂದ್ರೆ 100% ಕೊಡ್ಲಿಕ್ಕೆ ಎಲ್ಲ ಪಾಸಿಬಿಲಿಟೀಸ್ ಇರುತ್ತೆ ಮೇಡಮ್. ಇಲ್ಲ ಇಲ್ಲ ನನಗೆ ಇದು ಸರ್, ನಾನು ಇನ್ಚಾರ್ಜ್ ಇಲ್ಲ. ಇನ್ಚಾರ್ಜ್ ಅಲ್ಲ ಸರ್, ಸರ್ ಇದು ಬಂದಿದ್ದ ವಿಚಾರ ಈಗ ನಾನು ಹೇಳ್ತಾ ಇದ್ದೀನಿ. ನನಗೆ ಇನ್ಚಾರ್ಜ್ ಇದ್ದೀನಿ ಸರ್, ನನ್ನ ಏರಿಯಾದ ಯಾವ್ದೇ ಆಗಿದ್ರು ಏನಿದೆ ಅಂತ ಹೇಳ್ಬಿಡ್ತೀನಿ ಸರ್. ಇದು ನಾನು ಇಮಿಡಿಯೇಟ್ ಆಗಿ ಮೇಡಮ್ ಇದು ಮೀಟಿಂಗ್ ಮುಗಿಸ್ಕೊಂಡ ತಕ್ಷಣ ಈಗ ಅಟೆಂಡ್ ಮಾಡಿ ಏನಾಗಿದೆ ಅಂತ ನಾನು ಮಾತಾಡ್ತೀನಿ. ಇಲ್ಲ ನಾನು ಹೋಗ್ಬರ್ತೀನಿ, ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿದೆ ಅರೇಂಜ್ ಮಾಡ್ಬೇಕು. ಇಲ್ಲಿ ಏನೇನಿದೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಡ್ವಾನ್ಸ್ಡ್ ಆಗಿ ನೀವು ಕೆಲಸ ಅದಾಗದೆ ಹೋದ್ರೆ ನೀವು ಒಂದಕ್ಕೊಂದು ದಿವಸ ದಿವಸ ಪ್ಲಸ್ ಮಾಡ್ಕೊಂಡು ಹೋದ್ರೆ ನೀವು ಅವ್ರಿಗೆ ಒಂದೇ ಸಾರಿ ಬಂದಾಗ ನಮಗೆ ಬಯಸ್ತೀವಿ. ಇದು ಕುಡಿಯೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಅಡ್ವಾನ್ಸ್ ಓಡಾಡಬೇಕು. ಯಾವ ನಿಮಗೆ ಅಲ್ಲಿ ಕರೆದವರು ಕೇಳೋರು ಇಲ್ಲ, ನಿಮ್ಮ ಸಿಸ್ಟಮ್ ಇದೆ. ಕುಡಿಯೋ ನೀರಿನ ಸಿಸ್ಟಮ್ ಇನ್ ವೆರಿ ವಿಲೇಜ್ ಆಯ್ತು, ರೂರಲ್ ಸಿಸ್ಟಮೇ. ಆ ಸಿಸ್ಟಮ್ ಏನಾಗಿದೆ ಎಂತ ಅದು ಪ್ರತಿಯೊಂದನ್ನು ಪ್ರತಿಯೊಂದು ಈಚ್ ವಿಲೇಜ್ ಬೇಕು. ಇವತ್ತಿನ ಇವಾಗ ನಿಮ್ಮ ಪುತ್ರ ದಾಖಲೆಗಳು ಲೆಕ್ಕ ಕಿದ್ದೆ ಹೆಚ್ಚಿದೆ. ನಾನು ನೀವು ಪೇಪರಲ್ಲಿ ಕೊಟ್ಟಿದ್ದೆ ಇದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಹೆಚ್ಚಿದೆ. ಅರ್ಧ ಇಂಚ್ ಬರೋ ಫೋರ್ಗಳು ಇದ್ದಾರೆ, ಒಂದು ಇಂಚ್ ಬರೋ ಫೋರ್ ಹೌದು. ಹಾಗಾಗಿ ಯಾವುದೇ ಕಾರಣಕ್ಕೆ ಸಫಿಷಿಯಂಟ್ ವಾಟರ್ ಸಿಕ್ಕುವಂಥ ರೀತಿಯಲ್ಲಿ ನಾವು ವ್ಯವಸ್ಥೆ ಮಿನಿಮಮ್ ನಾವು ದಿನಾ ನೀರು ಕೊಡಬೇಕು ಅಂತ ಇಲ್ಲ. ಅಟ್ಲೀಸ್ಟ್ 2-3 days ನಿಮ್ಮ ನಿಮಗೆ ಲಿಮಿಟ್ ಹೇಳ್ತೀನಿ ಯಾರು, ಅದು ನೀವು ಜವಾಬ್ದಾರಿ ಪ್ರತಿಯೊಂದು ಹಳ್ಳಿನೂ. ನೆಕ್ಸ್ಟ್ ಇದು ಬೇಗ ಮುಗಿಸ್ತೀವಿ ಮೀಟಿಂಗ್ ಮುಗಿಸಿ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಅದಕ್ಕೆ ಪರ್ಟಿಕ್ಯುಲರ್ ಮುಂದೆ ಬರೋವಂಥದ್ದು, ನಾಳೆ ಬರೋವಂಥದ್ದು, ಇವತ್ತು ಬಂದಿರೋವಂಥದ್ದು. ನೀವು ಇಲ್ಲಿ ಬಂದ ಮೇಲೆ ಇನ್ನೂ ಎಷ್ಟು ತೊಂದರೆ ಆಗಿದೆ.
ನಮಗೆ ಯಾಕೆಂದ್ರೆ ನಮ್ಮ ಹತ್ರ ಫೋನ್ಗಳು ಬಂದು ನಮ್ಗೆ ಹೇಳ್ತಾರೆ ಕೇಳ್ತಾರೆ ಸಾರ್ ನೀರೇ ನೀರೇ ಇಲ್ಲ ಅವ್ರು ನೆನೆ ನೀರು ಇಲ್ಲ ಬೋರ್ ಹಾಕ ಪ್ರತಿಯೊಂದಕ್ಕೂ ಅವ್ರು ಕೇಳದೆ ಬೋರ್ ಹಾಕ ನೋಡಿದ್ರಿ ಸರ್ ಮೂರು ಫೋನ್ ಓಡ್ತಾರೆ ಸರ್ ನೀರು ಬರ್ತಾರೆ ಸರ್ ಒಂದ್ ಏರಿಯ ಮಾತ್ರ ನೀರು ಹೋಗ್ತಾರೆ ಸರ್ ಅಷ್ಟೇ ಪ್ರಾಬ್ಲಮ್ ಸರ್ ವಾಟರ್ ಮೇನ್ ಪ್ರಾಬ್ಲಮ್ ಇಂದ ನೀರು ಹೋಗ್ತಾರೆ ಸರ್ ನೀರು ಇರೋದ್ರಿಂದ ಸರಿ ಉಪಯೋಗ್ತಾರೆ ಸರ್ ಇಂಥ ಬರಗಾಲದಲ್ಲೂ ಇಂಥ ಮಳೆ ಇಲ್ಲ ನಂಬೋರಲ್ಲಿ ಇಂತ ಆಗಿದೆ ಸರ್ ಬೋರಲ್ಲಿ ಮುಚ್ಚಾಕಿದೆ ಸರ್ ನನ್ನ ನನ್ನ ಬೆಳಿಗ್ಗೆ 6 ಗಂಟೆ ರಿಪೋರ್ಟ್ ಮಾಡಿ ಸಂಜೆ ಒಳಗೆ ಬಿಡ್ತಿದಂತೆ ನನ್ನ ಮೇಲೆ ಬಿಡ್ತಿದಂತೆ ಆಯ್ತು ನಾಳೆ ಟ್ಯಾಂಕರ್ ಅಲ್ಲಿ ಬರೋ ಪರಿಸ್ಥಿತಿ ಬಂದು ಪಂಚಾಯತಿಗೆ ಇಮಿಡಿಯೇಟ್ ಆಗಿ ವ್ಯವಸ್ಥೆ ಮಾಡ್ತಾರೆ ನಮಸ್ಕಾರ ಸರ್ ಇಲ್ಲಿವರೆಗೂ 590 ಮಿಲಿಮೀಟರ್ ವಾರ್ಷಿಕ ವಾಚನವಾಗಿದೆ ಸರ್ ಸಿರಾಪಲ್ಲಿದ್ದು 523 ಮಿಲಿಮೀಟರ್ ಮಾತ್ರ ಮಳೆ ಇಲ್ಲಿವರೆಗೂ ಬಂದಿದೆ ಮತ್ತೆ 520 ಮಿಲಿಮೀಟರ್ ಬಂದಿದೆ ಸರ್ ಮಳೆ ಆದರೆ ಬಂದಂತ ಮಳೆ ಜೂನ್ನಲ್ಲಿ ಮಾತ್ರ ಹೆಚ್ಚಿಗೆ ಬಂತು ನಂತರ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ತೀವ್ರ ಮಳೆ ಕೊರತೆ ಮತ್ತು ಸಮ ಪ್ರಮಾಣದಲ್ಲಿ ಹಂಚಿಕೆ ಆಗಿಲ್ಲ ಮಳೆ ಇದರಿಂದ ಏನಾಯಿತು ಅಂತಂದರೆ ಬಿತ್ತನೆ ಆಗಿರ್ತಕ್ಕಂಥ 24% ಏರಿಯಾಕ್ಕೆ ಬಿತ್ತನೆ ಆಗಿತ್ತು ಅದರಲ್ಲಿ ರಾಗಿ ಜೋಳ ಮತ್ತು ತೊಗರಿ ಶೇಂಗಾ ಇವು ಇಳುವರಿ ಮೇಲೆ ತೀವ್ರ ಅಂಕಿತವಾಗಿದೆ ಈಗ 1 ಕ್ವಿಂಟಲ್ ಸ್ನಾನ ಸರಾಸರಿ ಈಳ್ ಬರೋ ಸಾಧ್ಯತೆ ಕಡಿಮೆ ಇದೆ ಶೇಂಗಾ ಒಂದೂವರೆ ಕ್ವಿಂಟಲ್ ಕೊಡ್ಬೋದು ಕೆಲವು ಅಷ್ಟು ಬಿತ್ತನೆ ಆಗಿರೋ ಈಗ ನೋಡಿದ್ರೆ ಲೇಟ್ಸ್ ಬೋಯಿಂಗ್ ಆಗಿದ್ದಾವೆಲ್ಲವೂ ಸ್ನಾನ ಖರ್ಚಿನ ದುಡ್ಡನ್ನು ಹುಟ್ಟಲ್ಲ ಸರ್ ಅದನ್ನು ಈಗ ಸರ್ಕಾರಕ್ಕೆ ನಾವು ಈಗ ನೀವು ಬರಗಾಲ ಅಂತ ಘೋಷಣೆ ಆಗಿದೆ ಸರ್ ಅದನ್ನು 21,405 ಎಕ್ಟರ್ ನಾವು ಈಗ ಅದನ್ನ ಏನು ಬರಪೀಡಿತ ಪ್ರದೇಶಕ್ಕೆ ನಾವು ಘೋಷಣೆ ಆಗಿ ಒಟ್ಟು 14,55 ಲಕ್ಷದ ಒಂದಷ್ಟು ಪರಿಹಾರಕ್ಕೆ ನಾವು ಮತ್ತು ಕಂದಾಯ ಇಲಾಖೆ 14,55 ಲಕ್ಷ ನಾವು ಈಗ ಅದನ್ನು ಜಂಟಿ ಸಮೀಕ್ಷೆ ಮಾಡಿ ಕಳಿಸಿದ್ದೀವಿ ಸರ್ ವರದಿ ನಾವು ಮತ್ತೆ ಕಂದಾಯ ಇಲಾಖೆ ವ್ಯವಸ್ಥೆ ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್ ತಹಶೀಲ್ದಾರ್ ಸಿದ್ದಲಿಂಗರೆಡ್ಡಿ ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಹಂಸವೇಣಿ ಶ್ರೀನಿವಾಸ್ ಉಪಾಧ್ಯಕ್ಷರಾದ ರಂಗನಾಥ ಗೌಡರು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜಯಪ್ರಕಾಶ್ ರಾಮಕೃಷ್ಣಪ್ಪ ಹಾಗೂ ಎಲ್ಲಾ ತಾಲೂಕು ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಳೆ ಬಂದಿರೋ ಮತ್ತೆ ಬರದ ಛಾಯೆ ಪೂರ ಒಳಗೋಗಿ ಆದಷ್ಟು ಎಷ್ಟು ಒಂದು ಊರಲ್ಲಿ ಇನ್ಸೂರೆನ್ಸ್ ಅಕ್ಸೆಪ್ಟ್ ಮಾಡ್ತಾರೆ ಊರಾಗಿ ಪೂರ ಹಾಳಾಗುತ್ತೆ ಪಕ್ಕದೂರಲ್ಲಿ 1/4 ಕಿಲೋಮೀಟರ್ ಆ ಊರು ಬಹಳ ಉತ್ತಮ ಬೆಳೆ ಆ ಥರ ಬರ್ತಾರೆ ಮಳೆ ಒಂದು ವಾರಗಳಲ್ಲಿ ಒಂದು ಲೆಕ್ಕ ಕೊಡ್ತೀರಾ ಲಕ್ಷ್ಮೀ ಸಾಗರ ಎಲ್ಲಿ ಮಳೆ ಮಳೆ ಇದ್ದರೆ ನಮ್ಗೆ ಕೃಷಿ ಇಲಾಖೆ ಪೂರ್ತಿ ಎಷ್ಟು ಬಿತ್ತನೆಗೆ ಅಷ್ಟು ಕೊಡ್ತೀವಿ ಪೂರ್ತಿ 50% ಆಗುತ್ತೆ ಸೊ ಅದರಿಂದ ಬಿತ್ತನೆ ಮಾಡೋ ಪ್ರದೇಶಕ್ಕೆಲ್ಲ ರಿಪೇರ್ ಆಗಿದ್ರೆ ಎಲ್ಲರಿಗೂ ಪರಿಹಾರ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ
ಇದು ಜನಪರ ಧ್ವನಿ.